ಹುಕ್ಕೇರಿ ತಾಲೂಕಿನ ನೆರ್ಲಿ ಗ್ರಾಮದಲ್ಲಿ ಕಾವೇರಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾವೇರಿ ಕನ್ನಡ ಮತ್ತು ಮಾಧ್ಯಮಿಕ ಶಾಲೆಯ 11ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ತಾಲೂಕಿನ ನೆರಳಿ ಗ್ರಾಮದಲ್ಲಿ ಕಾವೇರಿ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾವೇರಿ ಕನ್ನಡ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ 11ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು. ತಮ್ಮ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ವಿಜ್ಞಾನ, ರಂಗೋಲಿ ಮತ್ತು ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಖ್ಯಾತ ಹಾಸ್ಯ ಟಿವಿ ಕಲಾವಿದೆ ಇಂದುಮತಿ ಸಾಲಿಮಠ್ ವಸ್ತು ಪ್ರದರ್ಶನ ಮತ್ತು ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನು ನಡೆಸುವುದು ತುಂಬಾ ಕಷ್ಟ, ಆದರೆ ಆನಂದ ಕಾನೇರಿಯವರು ಇಂತಹ ಒಳ್ಳೆಯ ಕಾರ್ಯ ಮಾಡಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಗೊತ್ತು ಮಾಡಿ ಕರೆಸಿದಂತ ಒಂದು ಹಳ್ಳಿಯೊಳಗೆ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ಒಂದು ಸಾಮಾನ್ಯಕ್ಕಿಂತ ಅಲ್ಲ. ಆನಂದ್ ಕಾವೇರಿ ಸರಿಗೆ ಮೊದಲು ದೊಡ್ಡ ಚಪ್ಪಾಳೆ ಕಟ್ಟುವುದರ ಮೂಲಕ ವೇದಿಕೆಯಲ್ಲಿ ಇದ್ದ ಅವರ ತಂದೆಯವರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಕಟ್ಟುವುದರ ಮೂಲಕ ಯಾಕಂತಂದ್ರೆ ಹಳ್ಳಿಗಳ ದೇಶರಿ ನಮ್ಮ ಭಾರತ ಎಲ್ಲ ಗೋಷ್ಠಿಗಳಲ್ಲಿ ನಾವೆಲ್ಲ ರೈತರು ಬೆಳೆದಿದ್ರೆ ಯಾರಿಗೆ ಏನು ಅನ್ನ ಇಲ್ಲ. ಉಳ್ಳುಮೋಲಿ ಯಾವತ್ತು ಲೋಕಾದಗಿರಿಯ ಹಳ್ಳಿಗೂ ಬಿಳಿಗೂ ಕೊಡ್ತಾನೆ ಬೆಳೆಯ ಭೂತಾಯಿ ಬಂಟ ಈಗಿರಲಂಟ ಇವ ನಿನ್ನೆ ಕಂಟ ಈ ಬಂಟ ದುಡಿದಾಗ ಭೂದೇವಿ ನಡುತ್ತಾಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎನ್ ದಂಡಿನ್ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಬಹಳ ಸಂತೋಷ ಆಯ್ತು, ಯಾಕಂದ್ರೆ ಇಲ್ಲಿ ವಸ್ತು ಪ್ರದರ್ಶನ ನೋಡಿದ್ವಿ, ವಿದ್ಯಾರ್ಥಿಗಳಿಂದ ಬಹಳಷ್ಟು ರೀತಿಯಿಂದ ಕರಕುಶಲ ವಸ್ತುಗಳನ್ನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಈ ಶಾಲೆಯವರು ಮಾಡಿಸಿ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಬಹಳ ಸಂತೋಷದಾಯಕ ಸಂಗತಿ ಹೇಳ್ತಾರೆ. ಅದೇ ರೀತಿ ರಂಗೋಲಿಯನ್ನು ಕೂಡ ಹಾಕಿದ್ದಾರೆ ಅವರು ಮಕ್ಕಳಿಂದ ಸೌರ ವಿವಾಹ ಹಾಗೂ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಕೂಡ ಮಕ್ಕಳಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಸ್ಟೇಜ್ ಲಾಗ್ ನೋಡಿದ್ರೆ ಪ್ರತಿಯೊಂದು ತರಗತಿಯ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರ ಒಂದು ಪ್ರತಿಭೆಯನ್ನ ಪ್ರೋತ್ಸಾಹ ಮಾಡತಕ್ಕಂತ ಮಾರ್ಗದರ್ಶಕರನ್ನು ಕೂಡ ಗಣ್ಯರಿಂದ ವಿತರಣೆ ಮಾಡಿದ್ದು ಬಹಳ ಶ್ಲಾಘನೀಯ ಕೆಲಸ ಅಂತ ಹೇಳ್ತಾ ಈ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ಕೊಡಲಿಕ್ಕೆ ಈ ಸಂಸ್ಥೆ ಕಂಕಣಬದ್ಧವಾಗಿದೆ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಿಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಆಧುನಿಕ ಸೌಲಭ್ಯಗಳನ್ನು ಒದಗಿಸಿ ಇಲ್ಲಿ ಮಕ್ಕಳಿಗೆ ಜ್ಞಾನವನ್ನು ನೀಡತಕ್ಕಂಥ ಕೆಲಸವನ್ನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಇಲ್ಲಿ ತಂದೆ ತಾಯಿಗಳಲ್ಲಿ ಒಂದು ವಿನಂತಿ ಅಂದ್ರೆ ನೀವು ಮಕ್ಕಳಿಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡಬೇಕು, ಯಾಕಂದ್ರೆ ಮಗು ಶಾಲೆಯಿಂದ ಮನೆಗೆ ಬಂದ್ಮೇಲೆ ನಾವು ತಂದೆ ತಾಯಿ ಏನ್ ಮಾಡ್ತೀವಿ ಮಕ್ಕಳ ಬಗ್ಗೆ ಕಾಳಜಿ ತೋರಿಸಲ್ಲ. ತಾಯಿ ಮನೇಲಿ ಇರ್ತಾರೆ, ತಂದೆ ಹೊರಗೆ ಕೆಲಸಕ್ಕೆ ಇರ್ತಾರೆ. ತಾಯಿಯವರು ಏನ್ ಮಾಡ್ಬೇಕಂದ್ರೆ ಮಗು ಮನೆಗೆ ಬಂದ್ಮೇಲೆ ಮಗು ಶಾಲೆಯಲ್ಲಿ ಏನ್ ಕಲ್ತಿದ್ದಾನೆ ಎಂಬುದನ್ನು ನೀವು ಪರೀಕ್ಷೆ ಮಾಡೋದು. ಅದ್ ಬಿಟ್ಟು ನಾವ್ ಹೇಳಿ ಬಹಳಷ್ಟು ಕಡೆ ಏನಾಗ್ತದೆ ತಾಯಿಯವರು ಏನ್ ಮಾಡಿದ್ರೆ ಮನೆಯಲ್ಲಿ ಟಿವಿ ನೋಡ್ತಾ ಇರ್ಬೋದು ಅಥವಾ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಮಗು ತನ್ನ ಮಾಡಿ ಬಂದು ಏನೋ ಮಾಡ್ಬೇಕು ಕೂಡ್ಕೊಂಡು. ನೀವು ಟಿವಿ ನೋಡಕತ್ತಿದ್ರೆ ಮಗು ಟಿವಿ ನೋಡಕ್ ಶುರು ಮಾಡ್ತದೆ, ನೀವು ಮೊಬೈಲ್ ನೋಡಕತ್ತಿದ್ರೆ ಮಗು ಮೊಬೈಲ್ ನೋಡಕ್ ಶುರು ಮಾಡ್ತದೆ. ಆದ್ರಿಂದ ಮಕ್ಕಳಿಗೋಸ್ಕರ ಅಟ್ಲೀಸ್ಟ್ 1 ಅಥವಾ 2 ತಾಸು ನೀವು ಬೀಸಿಬಿಟ್ಟೆ. ಕಾವೇರಿ ಶಾಲಾ ಮಕ್ಕಳು ಸ್ವಾಗತ ಗೀತೆ ಹಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸತ್ಕರಿಸಲಾಯಿತು. ನಿಡಸೋಶಿಯ ಪಂಚಮ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಅನುಪಸ್ಥಿತಿಯಲ್ಲಿ ಚೇತನ ದೇವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. 11ನೇ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಹಾಸ್ಯ ಕಲಾವಿದ ನವಲಿನ್ ಪಾಟೀಲ್, ಕಾವೇರಿ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಸಂಸ್ಥಾಪಕ ಬಿಆರ್ ಕಾಮೇರಿ, ಮಹಾವೀರ್ ಬ್ಯಾಂಕ್ ಸಂಸ್ಥಾಪಕ ಮಹಾವೀರ್ ನಿಲಜ್ಗಿ, ನೇರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಶೀರ್ಬೇಗ್ ಇನಾಮದಾರ್, ಪಿಡಿಒ ಅವಿನಾಶ್ ಹಳಪ್ಗೋಳ್, ಸಂಜಯ್ ಶಿರ್ಕೋಳಿ, ನಿತಿನ್ ಜಾಧವ್, ಈಶ್ವರ್ ಖೋತ್, ಸರ್ಜಿರಾ ಖೋತ್, ಮಜ್ಪತಿ, ಬಿಎ ಪೂಜೇರಿ ಇವರ ಉಪಸ್ಥಿತದಲ್ಲಿ ಕಾವೇರಿ ಶಾಲೆಯ ಮುಖ್ಯಾಧ್ಯಾಪಕಿ ಸುರೇಖಾ ದೊಡ್ಮನಿ ವರದಿ ವಾಚನ ಮಾಡಿದರು. ರೇಖಾ ಹಿರೇಮಠ್ ನಿರೂಪಿಸಿದರು. ಕಾವೇರಿ ಶಾಲೆಯ ಸಂಸ್ಥಾಪಕ ಆನಂದ್ ಕಾಮೇರಿ ಸ್ವಾಗತಿಸಿದರು. ಕವಿತಾ ಪರ್ವತರಾವ್ ಕಾರ್ಯಕ್ರಮ ವಂದಿಸಿದರು. ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮಕ್ಕಳು, ಪಾಲಕರು, ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು.